ಸ್ಫೋಟಕರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜಲಾಲ್ಬಾಗ್ನಿಂದ ಕಣಚೂರು ವೈದ್ಯಕೀಯ ಆಸ್ಪತ್ರೆಯವರೆಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುದಾನದಲ್ಲಿ ರಸ್ತೆ ಕಾಮಗಾರಿ, ಫುಟ್ಪಾತ್, ಬೀದಿ ದೀಪ ಸೇರಿದಂತೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ನಡೆಯಿತು. ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಕಾಮಗಾರಿ, ಫುಟ್ಪಾತ್, ಬೀದಿ ದೀಪ ಸೇರಿದಂತೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಯುಟಿ ಖಾದರ್ ಅವರು, ಕೋಟೆಕಾರು ಪಟ್ಟಣ ಪಂಚಾಯತ್ ಮತ್ತು ಬೆಳ್ಮ ಗ್ರಾಮ ಪಂಚಾಯತ್ ಸಂಗಮ ಸ್ಥಳವಾದ ದೇರಳಕಟ್ಟೆ ಜಲಾಲ್ಬಾಗ್ ಪ್ರದೇಶ ವೈದ್ಯಕೀಯ ಸೇರಿದಂತೆ ಉನ್ನತ ಶಿಕ್ಷಣ ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳುತ್ತಿದ್ದು, ಇಲ್ಲಿ ಬರುವ ಜನರಿಗೆ ಪಾರ್ಕ್ ಸೇರಿದಂತೆ ಲೈಬ್ರರಿ ಸ್ಥಾಪಿಸಿದ್ದು, ಮೂಲಭೂತ ಸೌಕರ್ಯ ಅಭಿವೃದ್ಧಿಯೊಂದಿಗೆ ನಗರದಲ್ಲಿ ಸಿಗುವ ಸವಲತ್ತನ್ನು ಇಲ್ಲಿ ನೀಡುವ ಉದ್ದೇಶದಿಂದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಅಭಿಪ್ರಾಯಪಟ್ಟರು. ದೇರಳಕಟ್ಟೆ ಮತ್ತು ಕೋಟೆಕಾರ ಬಹುಶಃ ಎರಡು ಒಂದು ಗ್ರಾಮ ಪಂಚಾಯತ್ ಮತ್ತು ನಗರ ಪಂಚಾಯತ್ ಬಹುಶಃ ಒಂದು ಸಮ್ಮಿಲನ ಆಗುವಂಥ ಜಾಗ ಅದು ಈ ಒಂದು ಪ್ರದೇಶ. ಕೋಟೆಕಾರ ನಮ್ಮ ಜಲಾಲ್ಬಾಗ್ ಮತ್ತು ದೇರಳಕಟ್ಟೆಗೆ ಸೀಮಿತವಾಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಇದೀಗ ಅತ್ಯಂತ ಇವತ್ತು ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರ ಇವತ್ತು ಬಂದಿದೆ. ಈ ಒಂದು ರಸ್ತೆಯಲ್ಲಿ ಬಹಳಷ್ಟು ಇವತ್ತು ಅತ್ಯುತ್ತಮವಾದ ರೆಸ್ಟೋರೆಂಟ್ಗಳು ಇನ್ನಿತರ ಶಾಪ್ಗಳು ಬಂದ ಕಾರಣ ಬಹಳ ಜನಬಿಡವಾದ ಪ್ರದೇಶ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ಈ ಜಾಗವನ್ನು ಗುರುತಿಸಿಕೊಂಡು ನಾವು ಒಂದು ಹಂತದಲ್ಲಿ ಒಂದು ಪಾರ್ಕನ್ನು ಮಾಡಿಕೊಂಡು ದೊಡ್ಡ ಮಟ್ಟ ಅಲ್ಲದೆ ಕೂಡ ಸಣ್ಣಪಟ್ಟಿನ ಮಾರ್ಕ್ ಉಪಯೋಗ ಮಾಡುವವರೆಗೆ ಅದನ್ನು ವಾಕಿಂಗ್ ಮತ್ತು ಎಕ್ಸಸೈಸ್ ಮಾಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ನಾವಲ್ಲಿ ಇವತ್ತು ಮಾಡ್ತೇವೆ. ಮತ್ತು ಜನಸಾಮಾನ್ಯ ಹಿರಿಯರಿಗೆ ಒಂದು ಪೇಪರ್ ಆಗುವಂಥ ಲೈಬ್ರರಿಯನ್ನು ಕೂಡ ಅಲ್ಲಿ ನಾವು ಇವತ್ತು ಕಟ್ಟಿ ಅದನ್ನು ನಿರ್ಮಾಣ ಇವತ್ತು ಮಾಡಿದ್ದೇವೆ. ಈ ಮಧ್ಯದಲ್ಲಿ ಉಳಿದಂಥ ಜಾಗ ನಾವು ಸೌಂದರ್ಯೀಕರಣಗೊಳಿಸಬೇಕಂತ ಹೇಳಿಕೊಂಡು ಮೂಡದ ಮುಖ ಮಾತಾಡಿ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರು ಈ ಒಂದು ಸಂಪೂರ್ಣವಾಗಿ ಈ ಒಂದು ರಸ್ತೆಯನ್ನು ಒಂದು ಬ್ಯೂಟಿಫುಲ್ ವಾಕಿಂಗ್ ಟ್ರ್ಯಾಕ್, ಯಾಕಂತ ಹೇಳಿದರೆ ಸಂಜೆ ಹೊತ್ತು ತಂದೆ ತಾಯಿ ಮಕ್ಕಳ ಜೊತೆ ಜೊತೆಯಾಗಿ ನಡ್ಕೊಂಡು ಹೋಗುವಂಥ ಒಂದು ವಾತಾವರಣ, ಅದಕ್ಕೆ ಬೇಕಾಗುವಂಥ ಒಂದು ಎಲ್ಲ ರೀತಿಯ ಒಂದು ಸೌಂದರ್ಯೀಕರಣ ಮಾಡಲಿಕ್ಕೆ ಈ ಒಂದು ರಸ್ತೆ ನಿರ್ಮಾಣ, ಅದರ ಜೊತೆಯಲ್ಲಿ ಅದಕ್ಕೆ ಫುಟ್ಪಾತ್, ಲೈಟಿಂಗ್ಸ್, ಒಂದು ಸೌಂದರ್ಯೀಕರಣಗೊಳಿಸಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕಾ ಆ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವು ಪ್ಲ್ಯಾನಲ್ಲಿ ಅಳವಡಿಸಿಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಆದಷ್ಟು ಬೇಗನೆ ಕೆಲಸ ಇವತ್ತು ಆಗಲಿ, ಇಲ್ಲಿ ಇದ್ದವ್ರಿಗೆಲ್ಲರೂ ಅತ್ಯಂತ ಜಾಸ್ತಿ ಒಂದು ವ್ಯಾಪಾರ ಕೂಡ ಆಗಲಿ, ಈ ಪ್ರದೇಶದ ಗೌರವ ಕೂಡ ಇವತ್ತು ಹೆಚ್ಚಾಗಲಿ, ಈ ಒಂದು ಪಾರ್ಕ್ ಇರಲಿ, ಈ ಒಂದು ರಸ್ತೆ ಇರಲಿ, ಇದನ್ನು ಸದುಪಯೋಗ ಪಡಿಸುವ ಕೆಲಸ ನಮ್ಮ ಗ್ರಾಮೀಣ ಮಟ್ಟದ ಬೇರೆ ಬೇರೆ ಜನರು, ನಮ್ಮದೇನಿದೆ ನಗರದಲ್ಲಿರುವಂಥ ಸವಲತ್ತನ್ನು ಗ್ರಾಮೀಣ ಮಟ್ಟದಲ್ಲಿ ಕೊಡುವಂತಾಗಬೇಕು. ನಗರ ಮಟ್ಟದಿಂದ ಅನುಕೂಲಸ್ಥರು ಮಾತ್ರ ಸವಲತ್ತು ಪಡೆಯುವುದಲ್ಲ, ಗ್ರಾಮೀಣ ಮಟ್ಟದ ಬಡವರಿಗೆ ಕೂಡ ಉತ್ತಮವಾದ ಸವಲತ್ತು ಸಿಗಬೇಕೆಂದು ಹೇಳಿಕೊಂಡು ಎಲ್ಲ ನಾವು ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ನಾವು ಇವತ್ತು ಬದ್ಧರಾಗಿ ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ. ನೂತನ ಮುಂದ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಸದಾಶಿವಲ್ಲಾಲ್ ಅವರು, ಬಹುಶಃ ಅವ್ರ ನೇತೃತ್ವದಲ್ಲಿ ಇವತ್ತು ಪ್ರಪ್ರಥಮವಾದ ಕೆಲಸಗಳು ಇವತ್ತು ಪ್ರಾರಂಭ ಆಗಿದೆ. ನಮ್ಮ ಅತ್ಯಂತ ಗೌರವ ಹಿರಿಯಂತ ಐದರ ಪ್ರತಿಪಾಡಿ ಅವರು ಹಿಂದೆ ಕೂಡ ಬಹುಶಃ ನಾವು ಇಲ್ಲಿ ಆ ಪಾರ್ಕ್ ಶಂಕುಸ್ಥಾಪನೆ ಮಾಡೋರು ಕೂಡ ಅವರು ನಮ್ಮ ಜೊತೆ ಇದ್ದರು. ಇದರಿಂದ ಯೂಸುಫ್ ಅವರಿರಲಿ, ಪಂಚಾಯತ್ನ ಸದಸ್ಯಂತ ಇಕ್ಬಾಲ್ ಇರಲಿ, ಅದರ ಬಾಹು ಇರಲಿ, ಅದು ನಿಮ್ಮ ಗಾಂಧಿ ಯೂತ್ ಕ್ಲಬ್ ನಮ್ಮ ಅಲೆಯಲ್ಲಿ ಪುಷ್ಟಿ ಮೊಹಮ್ಮದ್ ಅವರಲ್ಲಿ, ರವಿರಾಜ್ ಶೆಟ್ಟಿ ಇರಲಿ, ಸುಕುಮಾರ್ ಗಟ್ಟಿ ಇರಲಿ, ಜಸಿಂತರ್ ಇರಲಿ, ಕೌನ್ಸಿಲರ್ ಆಗಿರುವಂಥ ಆಯಿಷಾ ಇರಲಿ, ಅದೇ ರೀತಿ ಹಮೀದ್ ಮತ್ತು ಇನ್ನಿತೆಲ್ಲ ನಮ್ಮ ಕಾಸಿಮ್ ಅಕ್ಕ ಇನ್ನಿತೆಲ್ಲ ನಮ್ಮ ಹಿರಿಯ ಕಿರಿಯರು ಬಾಲಾಜಿ ನಮ್ಮ ಮೂಡ ಕಮಿಷನರ್ ಆಗಲಿಲ್ಲ ಮೂಡ ಕಮಿಷನರ್ ಅವರು ಕೂಡ ಇವತ್ತು ಇದ್ದಾರೆ, ಇಂಜಿನಿಯರ್ಸ್ ಎಲ್ಲರೂ ಕೂಡ ಇದ್ದಾರೆ. ಆದಷ್ಟು ಬೇಗ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡೋ ಸಂದರ್ಭದಲ್ಲಿ ಊರವರು ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಅದಕ್ಕಾಗಿ ಒಂದು 10-15 ದಿವಸ ನಿಮ್ಗೆ ಕಷ್ಟ ಆಗ್ತದೆ ಕೆಲಸ ಆಗುವಾಗ, 15 ದಿವಸ ಕಷ್ಟಪಟ್ಟರೆ ಮತ್ತೆ ರಸ್ತೆ 15 ವರ್ಷ ಬರ್ತದೆ, ನೀವು 5 ವರ್ಷದಲ್ಲಿ ಗರಿಬಿ ಮಾಡಿದ್ರೆ ಮತ್ತೆ 5 ವರ್ಷ ಬರ್ತದೆ. ಅದಕ್ಕೆ ಚೆನ್ನಾಗಿ ಕೆಲಸ ಇದು ನಿಮ್ಮ ರಸ್ತೆ, ನಮ್ಮ ರಸ್ತೆ, ನಾವಿಲ್ಲಿ ಓಡಾಡೋದಿಲ್ಲ, ಓಡಾಡೋದು ನೀವು ಮತ್ತು ನಿಮ್ಮ ಅಂಗಡಿಗೆ ಗ್ರಾಹಕ, ನಮಗೇನು ಇಲ್ಲಿ ಯಾವುದಿಲ್ಲ, ನಾವು ಚೆನ್ನಾಗಿ ಮಾಡಿ ಕೊಡದೆ ಹಾಕಿದ್ರೆ ಚೆನ್ನಾಗಿ ಇರಬೇಕಂತೇಳಿ. ಆದರೆ ಇದನ್ನು ಕೆಲಸ ಮಾಡುವಾಗ ನೀವೆಲ್ಲ ಸಹಕಾರ ಕೊಟ್ಟು ಏನು ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ. ಕೆಲಸ ಬಗ್ಗೆ ನಿಮ್ಗೆ ಸಂಶಯ ಇದೆ, ಇಂಜಿನಿಯರ್ಗೆ ಫೋನ್ ಮಾಡಿ ಕಳಿಸಿ ಸಂಶಯನು ಬಗೆಹರಿಸಿ ಮತ್ತು ಅದನಂತರ ಅತ್ಯುತ್ತಮವಾಗಿ ಉತ್ತಮ ಉಪಯೋಗ ಮಾಡಲಿಕ್ಕೆ ಒಂದು ಸಹಕಾರ ಕೊಡಿ ಅಂತೇಳಿ ಊರನ್ನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಕಮಿಷನರ್ ಮನ್ಸೂರ್ ಅಲಿ, ಸಹಾಯಕ ಕಾರ್ಯನಿರ್ವಹಣಾ ಅಭಿಯಂತರೆ ಆರತಿ, ಮುಖಂಡರಾದ ಹೈದರ್ ಪರ್ತಿಪ್ಪಾಡಿ, ಭೂನ್ಯಾಯ ಮಂಡಳಿಯ ಸದಸ್ಯ ರವಿರಾಜ್ ಶೆಟ್ಟಿ ದೇರಳಕಟ್ಟೆ, ಪಟ್ಟಣ ಪಂಚಾಯತ್ನ ಸದಸ್ಯೆ ಆಯಿಷಾ ಡಿ ಅಬ್ಬಾಸ್, ಮಾಜಿ ಸದಸ್ಯ ಡಿಎಂ ಮೊಹಮ್ಮದ್, ಬೆಳ್ಮ ಗ್ರಾಮ ಪಂಚಾಯತ್ನ ಸದಸ್ಯ ಇಕ್ಬಾಲ್, ಮಾಜಿ ಸದಸ್ಯ ಕಬೀರ್ ಡಿ, ಕೋಟೆಕಾರು ಸದಸ್ಯ ಅಹ್ಮದ್ ಅಜ್ನಡ್ಕ, ಮೊಯ್ದೀನ್ ಬಾಬಾ ಕೋಮರಂಗಳ, ಜೆಸಿಂತಾ ಮೆಂಡೋನ್ಸಾ, ಸುಕುಮಾರ್ ಗಟ್ಟಿ, ಜಲಾಲ್ಬಾಗ್ ಹಮೀದ್ ಬಿ, ಅಲಿ ಹಸನ್, ಪಿಎ ಇಬ್ರಾಹಿಂ, ಹಮೀದ್ ಪಜೀರು, ಗುತ್ತಿಗೆದಾರ ಇರ್ಷಾದ್ ದೇರಳಕಟ್ಟೆ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, ಉಳ್ಳಾಲ.